ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತೇನೆ. ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮಮ್ಮನ ಮನೆಯಲ್ಲಿ ತುಳಸಿ ಪ್ರತಿಷ್ಠಾಪನೆ ಆಗಿತ್ತು, ಅದನ್ನ ಹೇಗೆ ಮಾಡಿದ್ರು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಊರಿಗೆ ಹೋಗ್ತಾ ಇದ್ದೀನಿ, ಹಾಗೆ ನಿಮ್ಮ ವಿಡಿಯೋನು ಕೂಡ ಮಾಡ್ತಾ ಇದ್ದೀನಿ. ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಜಾಸ್ತಿ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಎಷ್ಟಾಗತ್ತೋ ಅಷ್ಟು ಮಾಡ್ಕೊಂಡಿದ್ದೀನಿ, ಅಂದರೆ ಅಷ್ಟಾಗಿ ರೂಢಿ ಇಲ್ವಲ್ಲ, ಹಾಗಾಗಿ ಒಂಥರ ಮುಜುಗರ ಅನಿಸುತ್ತೆ ವಿಡಿಯೋ ಮಾಡಬೇಕಾದ್ರೆ. ಆದರೂ ಟ್ರೈ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾವು ಇವಾಗ ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ, ಬಸ್ಸಿಗೆ ಹೋಗ್ತಾ ಇದ್ದೀವಿ. ಜಾಲಹಳ್ಳಿ ಕ್ರಾಸಲ್ಲಿ ಇದ್ದೀವಿ ನೋಡ್ತಾ ಇದ್ದೀವಿ. ಬಸ್ಸಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಇವಾಗ ನೈಟ್ ಹತ್ತಿದ್ರೆ ನಾಳೆ ಬೆಳಿಗ್ಗೆ ಹೋಗಿ ಊರಿಗೆ ಹೋಗಿ ಮುಟ್ತೀವಿ. ಸೊ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ತರಕಾರಿನೆಲ್ಲ ಕಟ್ ಮಾಡಬೇಕು, ಹಾಗೆ ಪಾತ್ರೆನೆಲ್ಲ ತೊಳೆದಿಟ್ಟಿದ್ದೀವಿ ಅಂದರೆ ಅಡುಗೆ ಮಾಡಬೇಕು ಅಂತ. ಸೊ ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೆಗೆದಿದ್ದೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ಬೆಳಗಿನ ತಿಂಡಿಗೆ ನಾವು ಗೋಧಿ ರವೆಯಿಂದ ಇಡ್ಲಿ ಮಾಡಿದ್ವಿ, ಅಂದರೆ ರೈಸ್ ಐಟಮ್ಸ್ ಎಲ್ಲ ತಿಂದಿರಲಿಲ್ಲ, ಬೆಳಗ್ಗೆ ತಿನ್ನಬಾರ್ದು ಅಂತ ತಿಂದಿರಲಿಲ್ಲ. ತುಳಸಿ ಪ್ರತಿಷ್ಠಾಪನೆ ಇತ್ತು, ಹಾಗಾಗಿ ಒಂದು ಸಲ ತೆಗೆದು ಆಲ್ರೆಡಿ ಮಾಡಿದ್ದೀನಿ. ಆಮೇಲೆ ನೆನಪಾಯಿತು ವಿಡಿಯೋ ಮಾಡೋಣ ಅಂತ, ಹಾಗಾಗಿ ಇನ್ನೊಂದು ಸಲ ಮಾಡುವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಆಲ್ರೆಡಿ ಮಾಡಿಟ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ, ಓಕೆನಾ? ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನಿಮಗೆ ನಮ್ಮದು ಫ್ಯಾಮಿಲಿ ಮೆಂಬರ್ಸಲ್ಲಿ ತುಂಬ ಜನರ ತೋರಿಸ್ಬೇಕು ಅಂತ ಆಸೆ ಇತ್ತು, ಆದರೂ ಸ್ವಲ್ಪ ಜನರನ್ನು ತೋರಿಸ್ತಾ ಇದ್ದೀನಿ. ಶ್ರುಜಾ ಹಾಯ್ ಅಂತ ಹೇಳೋದ್ರೆ ಹಾಯ್ ಮಾಡ್ತಾ ಇಲ್ಲ. ಇವನು ದೊಡ್ಡಪ್ಪನ ಮಗ ನಂದು, ಹಾಗೆ ಇವ್ ಸನ್ನಿಧಿ ಹಾಯ್ ಮಾಡ್ತಾ ಇದ್ದಾರೆ. ಎಲ್ಲರೂ ಹಾಯ್ ಮಾಡಿ. ಇವಾಗ ಪೂಜೆ ಕೂತ್ಕೊಂಡಿದ್ದೀವಿ, ಹೋಮ ಮಾಡಿಸ್ಬೇಕು ಅಂತ. ಸೃಜನ್ನ ಕಾಲ್ ಮೇಲೆ ಕೂಸ್ಕೊಂಡಿರೋರು ನನ್ನ ಮಾವ, ಅವರು ಕೂಡ ವಿಡಿಯೋ ನೋಡ್ತಾರೆ ಅಂತ ಭಾವಿಸ್ತೀನಿ. ವಿಡಿಯೋ ನೋಡಿದರೆ ಅವರಿಗೂ ಕೂಡ ಗೊತ್ತಿಲ್ಲ ನಾವು ವಿಡಿಯೋ ಮಾಡ್ತಾ ಇರೋದು. ನಮ್ಮ ಬ್ರದರ್ ಅಂತೂ ವಿಡಿಯೋ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದ. ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ. ಇವರು ನಮ್ಮ ಅಮ್ಮ, ಹಿಂದೆ ಚೇರ್ ಮೇಲೆ ಕೂತ್ಕೊಂಡಿರೋ ನನ್ನ ಅಜ್ಜಿ, ಹಾಗೆ ಅವರು ನನ್ನ ಮಾವ ಅಂದರೆ ನಮ್ಮ ಅಮ್ಮನ ಅಣ್ಣ. ಹೋಮ ಕೂಡ ನಡೀತಾ ಇದೆ, ವಿಡಿಯೋನ ಕಂಟಿನ್ಯೂ ನೋಡ್ತಾ ಇದ್ದೀವಿ. ಮುಂದೆ ಬರುವಂಥ ವಿಡಿಯೋ ಇನ್ನೂ ತುಂಬ ಚೆನ್ನಾಗಿರುತ್ತೆ, ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ, ಓಕೆನಾ? ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡು ನನ್ನ ತಮ್ಮ ಒಂದ್ಸಲ ಒಳಗಡೆ ಹೋಗ್ತಾನೆ, ಆಚೆ ಬರ್ತಾನೆ, ಒಳಗಡೆ ಹೋಗ್ತಾನೆ. ಅಂದರೆ ಅವನಿಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಆಗಿಲ್ಲ. ಹಾಗಾಗಿ ಇದು ದೇವ್ರ ಮನೆ, ಟೈಲ್ಸ್ ಹಾಕಿ ಇನ್ನು ಒಂದು ತಿಂಗಳಾಯಿತು ಅಷ್ಟೇ. ಮುಂಚೆ ಮನೆ ಕಟ್ಟು ಆಲ್ರೆಡಿ 4 ವರ್ಷ ಆಯಿತು, ಟೈಲ್ಸ್ ಹಾಕಿದ್ದು ಇತ್ತೀಚೆಗೆ. ಹಾಗೆ ಇದು ತುಳಸಿ ಕಟ್ಟೆ, ಇದು ಬಂದು ನಮ್ಮ ಅಮ್ಮನ ಮನೆಯದು ಮನೆ ಎಂಟ್ರೆನ್ಸ್ ಬರುತ್ತೆ. ಇದು ತುಳಸಿ ನೈಟ್ ಈ ರೀತಿಯಾಗಿ ಕಾಣಿಸ್ತಾ ಇತ್ತು, ಲೈಟಿಂಗ್ ಎಲ್ಲ ಹಾಕಿದ್ರೆಲ್ಲ. ಹಾಗಾಗಿ ಇಷ್ಟೇ ಇವತ್ತಿನ ಒಂದು ಚಿಕ್ಕ ವಿಡಿಯೋ. ಈ ವಿಡಿಯೋ ಇಷ್ಟವಾಗಿದೆ ಲೈಕ್ ಶೇರ್ ಕಮೆಂಟ್, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬೈ ಬಾಯ್.